ಮೈಸೂರು ರಂಗಾಯಣದ ರಂಗಾಯಣವು ರಂಗಭೀಷ್ಮ ಬಿವಿ ಕಾರಂತರ ಹೆಸರಿನಲ್ಲಿ ಬಿವಿ ಕಾರಂತ ರಂಗ ಚಾವಡಿ ಲೋಕಾರ್ಪಣೆ ಹಾಗೂ ಕೋವಿಡ್-19 ನಂತರ ಮರಳಿ ರಂಗಕ್ಕೆ ಇದೇ ಆಗಸ್ಟ್ ತಿಂಗಳಿನಲ್ಲಿ ರೂಪಿಸಿರೋ ವಿವಿಧ ಕಾರ್ಯಕ್ರಮಗಳು ಜರುಗಲಿದೆ ಎಂದು ರಂಗಾಯಣ ನಿರ್ದೇಶಕ ಅಡ್ಡಂಡಸಿ ಕಾರ್ಯಪ್ಪ ಮಾಹಿತಿ ನೀಡಿದರು. ಕಲಾಮಂದಿರದಲ್ಲಿರೋ ರಂಗಾಯಣದ ರಂಗವನದ ಕುಟೀರದಲ್ಲಿ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು, ಸಮರ ಕಲೆ, ಕಂಸಾಳೆ, ಕೋಲಾಟ ಕಲಿಯಲಿಕ್ಕೆ ಸ್ಥಳಾವಕಾಶ ಅವಶ್ಯಕತೆ ಇತ್ತು. ಈ ಹಿನ್ನೆಲೆಯಲ್ಲಿ ಬಿ ಕಾರಂತರ ಹೆಸರಿನಲ್ಲಿ ರಂಗ ಚಾವಡಿಯನ್ನ ನಿರ್ಮಿಸಿದ್ದೇವೆ. ಸರ್ಕಾರದ ಯಾವುದೇ ಅನುದಾನ ಪಡೆಯದೆ ಬೇರೆ ಬೇರೆ ಮೂಲದಿಂದ ಹಣ ಸಂಗ್ರಹಿಸಿ ರಂಗ ಚಾವಡಿಯನ್ನ ನಿರ್ಮಿಸುವ ಪ್ರಯೋಗ ಮಾಡಿದ್ದೇವೆ. ತಾಲೂಕು ಮಟ್ಟದಲ್ಲಿಯೂ ಇಂತಹದೊಂದು ರಂಗಮಂದಿರ ಆಗಲಿ ಎಂಬುದು ನನ್ನ ಒತ್ತಾಯ. ಆಗಸ್ಟ್ 9 ಜಿಲ್ಲಾ ಉಸ್ತುವಾರಿ ಸಚಿವ ಎಸ್ಟಿ ಸೋಮಶೇಖರ್ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದು, ಶಾಸಕ ಎಲ್ ನಾಗೇಂದ್ರ, ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಎಚ್ ವಿ ರಾಜು, ರಂಗ ಸಂಘಟಕ ಜಯರಾಮ್ ಪಾಟೀಲ್ ಅವರು ಭಾಗವಹಿಸಲಿದ್ದಾರೆ. ಪರಿಶಿಷ್ಟ ಜಾತಿಯ ಕಲಾವಿದರಿಗೆ ರಂಗ ತರಬೇತಿ ನೀಡಲಾಗುತ್ತೆ. ಆಗಸ್ಟ್ 21 ಟೆಂಟಿವ್ ಫಲಿತಾಂಶ ಬರಲಿದೆ. ಕನ್ನಡ ಸಂಸ್ಕೃತಿ ಇಲಾಖೆಗೆ ಕೇವಲ 40 ಲಕ್ಷ ರೂಪಾಯಿ ಕೊಟ್ಟಿದೆ. ಉಚಿತವಾಗಿ ನಾಟಕ ತೋರಿಸಲು ಆಗ್ತಿಲ್ಲ. ಭಾರತೀಯ ರಂಗ ಶಿಕ್ಷಣ ಶಾಲೆಗೆ ರಂಗಾಯಣದ ಭೂಮಿಗೀತ ವನರಂಗ ನಿರ್ವಹಣೆಗೆ ಅನುದಾನ ಇಲ್ಲ. 3 ತಿಂಗಳಿಗೆ 1.5 ಲಕ್ಷ ರೂಪಾಯಿ ಬರುತ್ತೆ. ತುಂಬಾ ಖರ್ಚಾಗ್ತಿದೆ. ಪರ್ವಕ್ಕಾಗಿ 20 ಕಲಾವಿದರು ಬಂದಿದ್ದಾರೆ. 9 ಜನ ಕಲಾವಿದರಿದ್ದಾರೆ. ಪರ್ವದ ಹೆಸರಿನಲ್ಲಿ ಕಲಾವಿದರಿಗೆ ತರಬೇತಿ ನೀಡುವ ಕೆಲಸ ನಡೆಯುತ್ತಿದೆ. ಬರೆದಾಗಲೂ ಕೇಳಿದ್ದೇವೆ, 7 ಶೋಗೆ 9.25 ಲಕ್ಷ. ಬೀದರ್ ಬೆಳಗಾಂನಿಂದ ಆನ್ಲೈನ್ನಲ್ಲಿ ಕಲಾವಿದರು ಹಣ ಕೊಟ್ಟು ಪರ್ವ ನೋಡಿದ್ರು. 4 ಕೋಟಿ ಕೊಡ್ತಾ ಇದೆ ಸರ್ಕಾರ, ಇವಾಗ ಬರೀ 60 ಲಕ್ಷಕ್ಕೆ ಬಂದ್ರೆ ಬಹಳ ಡಿಫರೆನ್ಸ್ ಆಯ್ತು, ಭಾರಿ ಡಿಫರೆನ್ಸ್ ಆಗುತ್ತೆ. ನಮ್ಗೆ ಕಷ್ಟ ಆಗ್ತಾ ಇದೆ. ಇಲ್ಲಿ ಸ್ಕೂಲಿಗೆ ಸಪರೇಟ್ ಅನುದಾನ ಇಲ್ಲ, ಭಾರತೀಯ ರಂಗ ಶಿಕ್ಷಣ ಶಾಲೆಗೆ ಸಪರೇಟ್ ಆದ. ಮತ್ತೆ ಇನ್ನೊಂದು ಹೇಳ್ತೇನೆ, ನಿರ್ವಹಣೆಗೆ ದುಡ್ಡು ಸಪರೇಟ್ ಕೊಡ್ತಾ ಇಲ್ಲ. ಈಗ ಕಲಾಮಂದಿರಕ್ಕೆ ನಿರ್ವಹಣೆಗೆ 30 ಲಕ್ಷ ಎಷ್ಟು ಮೊದಲ ಕಂತು 7.5 ಲಕ್ಷ ಕೊಟ್ಟಿದೆ. ಅದು ನಿರ್ವಹಣೆಗೆ ಕೊಟ್ಟಿದ್ದು, ನಿರ್ವಹಣೆಗೆ ಅಂತ ಕೊಡುತ್ತೆ ದೊಡ್ಡ ದೊಡ್ಡ ಕಲಾಮಂದಿರ. ಈಗ ನಿರ್ವಹಣೆಗೆ ಅಂತ ರವೀಂದ್ರ ಕಲಾಕ್ಷೇತ್ರಕ್ಕಿದೆ, ನಿರ್ವಹಣೆಗೆ ಅಂತ ಕಲಾಗ್ರಾಮಕ್ಕಿದೆ. ಆದ್ರೆ ಇಲ್ಲಿ ಭೂಮಿಗೀತ ಇದೆ, ವನರಂಗ ಇದೆ, ಶ್ರೀರಂಗ ಇದೆ. ಇಷ್ಟೊಂದು ರಂಗಮಂದಿರಗಳು ಇರುವ ಜಾಗದಲ್ಲಿ ಕರೆಂಟ್ ಬಿಲ್ಲೇ ನಮಗೆ 1.5 ಲಕ್ಷ ಬರುತ್ತೆ ವಾರ್ಷಿಕ ಅಲ್ಲ. ಎಷ್ಟು ತಿಂಗಳಿಗೆ? 2-3 ತಿಂಗಳಿಗೆ 1.5 ಲಕ್ಷದಷ್ಟು ಕರೆಂಟ್ ಬಿಲ್ ಬರುತ್ತೆ. ಯಾಕೆಂದ್ರೆ ಸ್ಪಾಟ್ ಲೈಟ್ಗಳನ್ನ, ದೊಡ್ಡ ದೊಡ್ಡ ಲೈಟ್ಗಳನ್ನ ಉಪಯೋಗಿಸ್ತೇವಲ್ಲ ನಾಟಕಗಳಿಗೆ, 50, 60, 100 ಲೈಟ್ಗಳನ್ನು ಉಪಯೋಗಿಸುವಾಗ ಕರೆಂಟ್ ಖರ್ಚಾಗುತ್ತಲ್ಲ. ಅದು ಅಂಥದ್ದೆಲ್ಲ ನೀರಿನ ಈ ಬಳಕೆಗೆ ತುಂಬಾ ಖರ್ಚಾಗುತ್ತೆ. ಅದನ್ನ ಮತ್ತೆ ಇಷ್ಟು ಸಿಬ್ಬಂದಿ, ಇದನ್ನ ಮೇಂಟೈನ್ ಮಾಡಕ್ಕೆ ಸಿಬ್ಬಂದಿಗಳು ಬೇಕೇ ಬೇಕೀಗ. ನಾವ್ಯಾರು ಹೊಸ ಸಿಬ್ಬಂದಿಗಳನ್ನ ನೇಮಕ ಮಾಡಲಿಲ್ಲ. ಕಲಾವಿದರನ್ನ ಒಂದಷ್ಟು ಸೇರಿದ್ದಾರೆ ಪರ್ವಕ್ಕಾಗಿ. 18 ಕಲಾವಿದರು 20 ಕಲಾವಿದರು ಪರ್ವಕ್ಕಾಗಿ ಬಂದಿದ್ದಾರೆ. ಸೊ ಈ ಎಲ್ಲಾ ಕಲಾವಿದರು ಒಂಥರ ಬದುಕನ್ನ ಕಟ್ಕೊಂಡಿದ್ದಾರೆ ಇಲ್ಲಿಗ. ಅವರಿಗೆ ಸಿಬ್ಬಂದಿಗಳು ಒಂಚೂರು ಎಲ್ಲ ಅವರೆಲ್ಲ ಇದ್ದಾರೆ ಇಲ್ಲಿ, ಸ್ವಚ್ಛತೆಯಿಂದ ಹಿಡಿದು ನಮ್ಮ ಹಿರಿಯ ಕಲಾವಿದರವರೆಗೆ. ಈಗ ತುಂಬಾ ಜನ ನಿವೃತ್ತಿಯಾಗಿ ಕಲಾವಿದರು ಇರೋದು ಈಗ ಬಹಳ ಕಡಿಮೆ ನಮ್ಮಲ್ಲಿ. 9 ಜನ ಕಲಾವಿದರಿದ್ದಾರೆ, 2 ಜನ ವಿನ್ಯಾಸ ಶಿಕ್ಷಕರಿದ್ದಾರೆ. ಅಂದ್ರೆ 11 ಜನ ಮಾತ್ರ 25 11ಕ್ಕೆ ಬಂದಿಳಿದ್ದೀವಿ. ಆಗ ನಾವು ಈ ರಂಗಾಯಣವನ್ನ ಅದೇ ಗುಣಮಟ್ಟದಲ್ಲಿ ಕಟ್ಕೊಳ್ಬೇಕಾದ್ರೆ ನಮಗೆ ಆ ಕಲಾವಿದರ ಟ್ರೈನಿಂಗ್ ಬೇಕಾಗುತ್ತೆ. ಅದಕ್ಕಾಗಿ ನಾವು ಈಗ ಪರ್ವದ ಹೆಸರಿನಲ್ಲಿ ಒಂದು 20 ಕಲಾವಿದರನ್ನ ನಾವೀಗ ಟ್ರೈನಿಂಗ್ ಕೊಡ್ತಾ ಇದ್ದೀವಿ. ಅವರಿಗೆ ನಮ್ಮ ಹಿರಿಯ ಕಲಾವಿದ ಅಂಜು ಸಿಂಗ್ ಮಾರ್ಷಲ್ ಆರ್ಟ್ ಕಲಿಸ್ತಾ ಇದ್ದಾರೆ, ಬೇರೆ ಬೇರೆ ಶಿಕ್ಷಕರು ಅವರಿಗೆ ಸಂಗೀತ ಕಲಿಸ್ತಾ ಇದ್ದಾರೆ, ನಮಸ್ತೆ, ಎಲ್ಲರೂ ಕಲಿಸ್ತಾ ಇದ್ದಾರೆ. ಹಾಗಾಗಿ ಅದು ಒಂದು ಬ್ಯಾಚ್ ಆಗಿ, ನೆಕ್ಸ್ಟ್ ಬ್ಯಾಚ್ ಆಗಿ ಅದನ್ನ ಕನ್ವರ್ಟ್ ಮಾಡಬಹುದಾ ಅಂತ ಹೇಳಿ. ಮತ್ತೆ ಒಂದು ಹೊಸ ಕಲಾವಿದರನ್ನ ಅವರಿಗೆ ಸರ್ಕಾರದ ವೇತನ ಇದೆ ಹಿರಿಯರಿಗೆ, ಅವ್ರು ರಿಟೈರ್ಡ್ ಆದ್ರೆ ಅದೇ ಜಾತಿ ಇನ್ನೊಬ್ಬರು ನೇಮಿಸಿಕೊಳ್ಳಿಕ್ಕೆ ಅಧಿಕಾರ ಇಲ್ಲ, ಅವ್ರದ್ದು ಅಲ್ಲಿಗೆ ಮುಗಿಯಿತು, ಪೋಸ್ಟೇ ಅಬಲಿಷ್ ಆಗುತ್ತೆ. ಇಂಥದ್ದೆಲ್ಲ ಸಮಸ್ಯೆಗಳು, 100 ಸಮಸ್ಯೆಗಳಿದೆ. ಆದ್ರೆ ಸಮಸ್ಯೆಗಳನ್ನ ಹೇಳಿ ನಿಮ್ಮ ಮನಸ್ಸಿಗೆ ಯಾಕೆ ಇದು ಮಾಡೋದು? ನಾವು ಹೊಸ ಏನು ಕನಸು ಕಂಡಿದ್ದೇವೆ, ಹೊಸ ಕಾರ್ಯಕ್ರಮ ಏನು ಕಟ್ಟಿದ್ದೇವೆ ಅದನ್ನು ಮಾಡೋಣ. ಸರ್ಕಾರಕ್ಕೆ ಇದೊಂದು ಎಕ್ಸಾಂಪಲ್ ಆಗಿ ನಾವು ತೋರಿಸಿದ್ದೀವಿ. ಇಂಥದ್ದೊಂದು ರಂಗ ಚಾವಡಿಯನ್ನ ಪ್ರತಿ ತಾಲೂಕಿನಲ್ಲಿ ನೀವು ಮಾಡಿ, ಕಡಿಮೆ ಖರ್ಚಿನಲ್ಲಿ ಮಾಡಿ. ಎಷ್ಟು ಕಡಿಮೆ ಖರ್ಚು?